ಸಕಲ ಹಿರಿಯರೇ ರಕ್ಷಿಸು, ಸೇರಿರುವಂತ ಸಕಲ ಗೃಹಿಣಿಯರಿಗೂ ಮೊದಲಾಗಿ ತಲೆವಾಗುತ್ತಾ ಆನುವಂಶೀಯವಾಗಿ ಬಂದಿರುವಂತ ಸಿಂಹವಿಷ್ಠರವನ್ನು ಅಲಂಕಾರ ಮಾಡಿದವ ನಾನು. ನಾನಿಲ್ಲಿಗೆ ಬರುವ ಪೂರ್ವದಲ್ಲಿ ಪೂರ್ವಭಾವಿಯಾಗಿ ನಮ್ಮ ಹೊಗಲು ಭಟರು ಹಾಡುತ್ತಾ ಇದ್ದಾರೆ ಏನೆಂದು, ಇಂದಿರೆಗೆ ತಲೆವಾಗಿ ಜೀವನ ಎಂಬುದು ಸ್ವರ್ಣಮಯವಾದಂತ ಬದುಕಾಗಬೇಕಂತಾದ್ರೆ ಅದರ ಅಧಿದೇವತೆ, ಅವರ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿ. ಹಾಗಾಗಿ ಮೊಟ್ಟ ಮೊದಲಾಗಿ ನಮ್ಮ ಪಾಠದಲ್ಲಿ ಹಾಡುದು ಅದನ್ನೇ, ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತರು ಅದನ್ನ ಧ್ಯಾನಿಸಿ ಅವನನ್ನು ಧ್ಯಾನಿಸುವುದು ಯಾಕೆ, ನಮ್ಮನ್ನು ಮನುಷ್ಯನನ್ನಾಗಿ ಹುಟ್ಟಿಸಿದ್ದಾನಲ್ಲ ಬ್ರಹ್ಮದೇವ ಎನ್ನುವ ಕಾರಣಕ್ಕಾಗಿ ಅದನ್ನು ಧ್ಯಾನಿಸುವುದು. ಆಮೇಲೆ ಬುದ್ಧಿ ಬೇಕಲ್ಲ, ಆ ಕಾರಣಕ್ಕಾಗಿ ಶಾರದೆಗೆ ವಂದಿಸುತ್ತ ಶಾರದಾ ಮಾತ್ರ ವಂದಿಸ್ತೇವೆ ನಾವು. ಯಾಕೆಂದ್ರೆ ಸಂಪತ್ತು ಗಳಿಸುವುದು ಮುಖ್ಯವಲ್ಲ, ಉಳಿಸಿಕೊಳ್ಬೇಕಾದ್ರೆ ಮತಿ ಬೇಕಾಗುತ್ತದೆ. ಹಾಗಾಗಿ ಮತಿ ಹೆಚ್ಚಾಗಲಿ ಬುದ್ಧಿ ಹೆಚ್ಚಾಗಲಿ ಎನ್ನುವ ಕಾರಣಕ್ಕಾಗಿ ಶಾರದಾ ಮಾತೆ ವಂದಿಸಿ ಆಮೇಲೆ ಚಕ್ರಾರ್ತಿ ಅಮರನ್ನು ತೆರಗಿ ದೈವ ಅನುಗ್ರಹದಲ್ಲಿ ಇದಿಷ್ಟನ್ನು ಪ್ರತಿನಿತ್ಯವೂ ನಮ್ಮ ಹಾಡುಗಾರರು ಹಾಡ್ತಾ ಇದ್ದಾರೆ ಪಾಠಗಳು. ನಮ್ಗೆ ಸಮಾಧಾನ ಆಗಲಿ ಅಂತಲ್ಲ, ಅದವರಿಗೂ ಸ್ವಾರ್ಥ ಅದು. ಯಾಕೆಂದ್ರೆ ವಿತ್ತವನ್ನು ಬಿಟ್ಟು ಯಾರು ಇಲ್ಲ, ಅದನ್ನ ಹಿಂದಿರುಗಿ ತಲೆವಾಗಿ ನೀವು ಇವತ್ತು ನಮ್ಮ ಮೂಲದಲ್ಲಿ ಕೇಳಿದ್ರೆ ಅಷ್ಟೇ ಉಂಟು, ನಾಳೆ ಬಂದ್ರೆ ಅದನ್ನ ಮಾತ್ರ ಬಿಡುವವರಲ್ಲ. ಗಣಪತಿಯ ಸ್ತುತಿಯನ್ನಾದ್ರೂ ಮರುತ್ತಾರ ನಮ್ಮ ಹಾಡುಗಾರರು, ಹಿಂದಿರುಗಿ ತಲೆವಾಗಿ ಮಾತ್ರ ಅವತ್ತು ಬಿಡುವುದಿಲ್ಲ. ವಿವೇಕಪ್ಪ ದೇವರ ಸ್ತುತಿ ಯಾವ ದೇವತೆಯನ್ನಾಗಲಿ, ಯಾಕಂದ್ರೆ ಒಂದು ರೀತಿಯ ದೇವರು ಅಂತ ಹೇಳುವ ವಾಕ್ಯ ಏನಂದ್ರೆ ಸಿಂಧು ಯೋಪಾದಿಯಲ್ಲಿ ಅನೇಕ ಬಿಂದುಗಳು ಬಂದು ಸಿಂಧು ಒಂದೇ ಸೇರುತ್ತವೆ. ಹಾಗಂತ ಅದು ಬೇರೆ ಇದು ಬೇರೆ ಅಂತ ಹೇಳಕ್ ಆಗುದಿಲ್ಲ, ಸಿಂಧುವನ್ನು ಸೇರಿದ್ಮೇಲೆ ಎಲ್ಲಾ ಬಿಂದುವು ಸಿಂಧುವೇ ಆಗುವುದು. ಹಾಗೆ ಯಾವ ದೇವರ ಸ್ತುತಿಯನ್ನೇ ಮಾಡಿ ನಮ್ಮ ಉದ್ದೇಶವನ್ನು ಕೈಗೊಳ್ತದಂತ ಅದನ್ನ ಸ್ತುತಿ ಮಾಡಬಹುದಂತೆ. ಹಾಗೆ ನಾನು ನಂಬಿದ್ದು ನಮ್ಮವರಾದಂತಹ ಗುರು ಹಿರಿಯರ ಆಶೀರ್ವಾದ ಅಗತ್ಯವಾಗಿ ಬೇಕು, ದೈವಾನುಗ್ರಹ ಬೇಕು. ದೈವಾನುಗ್ರಹ ಇರುತ್ತದೆ ಯಾವಾಗ, ನಾವು ಗುರು ಹಿರಿಯರಲ್ಲಿ ಭಕ್ತಿ ಭಾವನೆ ಇಲ್ಲದೆ ಹೋದ್ರೆ, ಕಿರಿಯರಲ್ಲಿ ಪ್ರೀತಿ ವಿಶ್ವಾಸ ಇಲ್ಲದೆ ಹೋದ್ರೆ, ಸಮಾಜದಲ್ಲಿ ಆತ್ಮೀಯತೆ ಇಲ್ಲದೆ ಹೋದ್ರೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವುದಿಲ್ಲ. ಹಾಗಾಗಿ ಕೇವಲ ದೇವರಲ್ಲಿ ಭಕ್ತಿ ಭಾವನೆ ಇದ್ರೆ ಸಾಲದು, ಸಮಾಜಕ್ಕೆ ನಾವು ಹಾಗೆ ಹೊಂದಿಕೊಂಡಿರಬೇಕು. ಬಲ್ಲವರು ಹೇಳಿದ್ರು ಬದುಕಲು ಕಲೆಯಲಿ, ಯಾರು ಬಾಳನ್ನು ಕಲ್ತುಕೊಳ್ಳಿದ್ದು ಯಾರೂ ಹೇಳಿಲ್ಲ, ಯಾರು ಬಾಳುವುದಿಲ್ಲ. ಓ ಬೆಟ್ಟದ ತುದಿಯಲ್ಲಿ ಒಂದು ಆಲದ ಮರ ಹುಟ್ಟಿ ಬೆಳೆಯುತ್ತದೆ, ನೂರಾರು ವರ್ಷಗಳವರೆಗೆ ಇರುತ್ತದೆ, ಅದು ಬದುಕ್ತಾ ಇದೆ ಅಂತ ಯಾರು ಹೇಳೋದಿಲ್ಲ, ಅದು ಬಾಳುತ್ತಾ ಇದೆ ಅಷ್ಟೇ. ಆದ್ರೆ ಮಾನವನ ಬದುಕು ಅದು ಬಾಳಲ್ಲ. ಹಾಗಾಗಿ ಬದುಕನ್ನು ನಾವೇ ರೂಪಿಸಿಕೊಳ್ಳಬೇಕು. ಮರ ಹುಟ್ಟಿ ಮರ ಬೆಳೆದಾಗ ಆಗಬಾರದು, ತಾನೂ ಬದುಕಬೇಕು, ಇನ್ನೊಬ್ಬರಿಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎನ್ನುವಂತ ಧ್ಯೇಯ ಧೋರಣೆ ಹೊತ್ತಂತ ನಾನು. ನಮ್ಮಲ್ಲಿ ಪ್ರಜೆಗಳು ಮತ್ತೆ ಅರಸನಂತಹ ತಾರತಮ್ಯಗಳು ಇಲ್ಲವೇ ಇಲ್ಲ, ಅವರವರಿಗೆ ಆಗಿ ಅವರವರದಾದಂತಹ ಉದ್ಯೋಗವನ್ನು ಕಲ್ಪಿಸಿಕೊಟ್ಟವ ನಾನು. ಹಾಗೆಯೇ ನಮಗೂ ಅವರಿಗಿರುವಂತಹ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದವ ನಾನು. ಹಾಗಾಗಿ ಅವೇ ಜನಾದರಾಗಿ ಗೌತಮಾದಿತ್ಯ ಎಂಬುದಾಗಿ ಜನ ಹಾಡಿ ಹೋಗುತ್ತಾ ಇದ್ದಾರೆ. ಸುಖಿ ಕುಟುಂಬ ನನ್ನದು, ಋತುರ ಎನ್ನುವಂತಹ ಮಹಿಳೆಯೊಂದಿಗೆ ಗೃಹಸ್ಥಾಶ್ರಮವನ್ನು ಸೇರಿದವ ನಾನು. ನೆಮ್ಮದಿಯ ಬದುಕಾದ್ರೂ ಒಂದು ವಿಚಾರವನ್ನು ನೆನಪಿಸಿಕೊಂಡಾಗ ನೋವಾಗುತ್ತಾ ಇದೆ. ಸನಿಹದ ರಾಜ್ಯದ ಅರಸ ಕುಮಾರನವರನ್ನು ಆತ್ಮೀಯ ಆಗಿದ್ದವನು, ಕನಕಗಿರಿಯ ಅನಿಚೇತನ ಎನ್ನುವಂತಹ ವ್ಯಕ್ತಿ, ಇತ್ತೀಚಿನ ಆತನ ವ್ಯವಹಾರಗಳನ್ನೆಲ್ಲ ಕಂಡಾಗ ಬಹಳ ಬೇಸರಾಗುತ್ತಾನೆ. ದುರ್ನಡತೆ ದಾರಿ ತಪ್ಪಿ ನಡೆಯುತ್ತಾ ಇದ್ದಾನೆ, ದುರ್ಮಾರ್ಗಿಯಾಗಿದ್ದಾನೆ. ಇದಕ್ಕೆ ಕಾರಣ ಸರಿದಾರಿಗೆ ತರಬೇಕಾದಂತಹ ಮನೆಯಲ್ಲಿ ಅವನು ಹಿರಿಯರಿಲ್ಲ, ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾನೆ, ಆದ್ದರಿಂದ ದಾರಿ ತಪ್ಪುತ್ತಾ ಇದ್ದಾನೆ ಎಂದು ನಾನು ಕಲ್ಪಿಸಿದ್ದೇನೆ. ನೋಡೋಣ ಅಂತೆ, ನಾನು ಅವನನ್ನು ಕರೆದು ಸ್ವಲ್ಪ ಬುದ್ಧಿಯ ಮಾತನ್ನು ಹೇಳಿ ಮನುಷ್ಯನಾಗಿ ಬದುಕನ್ನುವಂತ ಒಂದು ಮಾತನ್ನು ಹೇಳಬೇಕಾಗಿದೆ. ಕಿವಿ ಮಾತು ಯಾರನ್ನೆಲ್ಲ ಕಳೆದುಕೊಟ್ರೆ ಅವ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಕೆಲವರು ಕುಡುಕಲ್ಲ ಹಾಗೆ, ಯಾಕಂದ್ರೆ ಅವ್ರು ಬಹಳ ದೊಡ್ಡ ಸ್ಥಾನ ಕೊಡ್ಬೇಕು, ಆವಾಗ ಮಾತ್ರ ಬರ್ತಾರ. ಅದನ್ನ ನನ್ನ ಕೇಳಲಿಕ್ಕೆ ಅವ ಯಾರ ಅಲ್ವಾ, ಯಾಕಂದ್ರೆ ಅವನ ಕರ್ತನ ನಾವೇ ಸುಮ್ಮನೆ ಹೇಳಿಸಿಕೊಳ್ಬೇಕು. ಆದುದರಿಂದ ನಾನು ಏರಿಟ್ಟಿರುವಂತ ಅಂಬಾರಿಯನ್ನು ಅಲ್ಲಿವರೆಗಾಗಿ ಕಳುಹಿಸಿಕೊಟ್ಟು ಅವನನ್ನು ಬರಮಾಡಿಕೊಳ್ತೇನೆ. ನೋಡೋಣ
ಒಳ್ಳೇದಾಗ್ಲಿ ಅನ್ನೋದೇ ಎಲ್ಲವರ, ಮತ್ತೆ ಯಾರಿಗೂ ಹಾಳಾಗ್ಲಿ ಅಂತ ಯಾರು ಬಯಸುವುದಿಲ್ಲ. ನೀ ನನ್ನ ಸಖ, ನೀನಿರಬೇಕು ಯಾವಾಗಲೂ ಸುಖ. ಹಾಗಾಗಿ ಕರೆಸಿಕೊಂಡ ಈಗ ಸುಮಾತ್ರ ಕಮಕ್ಕಾಗಿರಿ ಎನ್ನುವುದರ ಅರ್ಥ ಹೇಳು. ನನಗೆ ಗೊತ್ತಿಲ್ಲ ಅಂತ ನೀನು ಹತ್ರ ಕೇಳಿದೆ ಪುಣ್ಯಾತ್ಮ. ನೀನ್ ಮತ್ತೊಬ್ಬಿರಿ ಎಂದ್ರೆ ಬೆಳ್ಳಿ ಬೆಟ್ಟ ಅಂತ ಶಾಬಾಸ್ ಮತ್ತೆ ಬಹುಮಾನ ಕೊಡ್ತೇವೆ. ನೆನಪು ನೋಡು ಆಮೇಲೆ ಬಹುಮಾನ ನೀವು ತಗೊಂಡು ಸ್ವಲ್ಪ ಕೊಟ್ರೆ ಸಾಕು. ನಮಗಿಲ್ಲದೆ ನಾನು ಕಷ್ಟದಲ್ಲಿ ವ್ಯವಹಾರ ಮಾಡ್ತಿದ್ದೆ, ಮತ್ತ ಅದನ್ನು ನಿಂದಿದ್ದು ಕನಕಗಿರಿ ಕನಕಗಿರಿ ಅದು ಕರುವದಲ್ಲಿ ಆಳುತ್ತಿ ಹತ್ತ ಬಂಗಾರದ ಊರು. ಒಂದು ಕಾಲದಲ್ಲಿ ಆಗಿತ್ತು ಅದು, ಈಗ ಇದು ಬಂಗಾರ ನಿಮ್ ಖರ್ಚಿಗೆ ಆಯ್ತು. ಕನಕ ಮಾತೆಯ ಗರ್ಭ ಎನ್ನುವುದು ಬಲಿದಾಗಿದೆ, ಹೆಸರು ಮಾತ್ರ ಕನಕಗಿರಿ ಉಂಟು. ಅಮಿಕೇತನು ಒಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ ಪ್ರಜೆಗಳನ್ನೆಲ್ಲ ಪಾಲಿಸಬೇಕು ಎನ್ನುವಂತ ಅಭಿಲಾಷೆ ಇದ್ದು ಬರಗಾಲವು ಬರಗಾಲವು ಯಾವ್ದಕ್ಕೆ ಬರಗಾಲ ಆದ್ರೂ ನಿಮಗೆಂತ ಬರಗಾಲ ಆಗಿಲ್ಲ. ಅಲ್ಲ ನಾನು ಬರಗಾಲ ಮಾಡ್ಕೊಂಡು ಬದುಕಬೇಕಾಗ್ತದ? ಬರಗಾಲ ನೀರಿಲ್ಲದೆ ಹಾಗೆ ಪೂರೈಸ್ತಾ ಇದ್ದೀರಿ ಬಿಟ್ರೆ. ಕಷಿತನು ಅಷ್ಟೆ ದುರ್ಭಿಕ್ಷಮ್ ಅಂತ ಹೇಳಿದ್ರು. ಕೃಷಿಕನಾದವನಿಗೆ ಸದಾ ಕಾಲ ಅವ ಕೃಷಿ ಮಾಡುತ್ತಾ ಇದ್ರೆ ದುರ್ಭಿಕ್ಷೆ ಇಲ್ವಂತೆ. ಕೃಷಿ ಮಾಡ್ಲಿಕ್ಕೆ ಮಳೆ ಇದ್ರೆ ಅಲ್ಲವೇ, ಮಳೆಯಿಂದ ಬೆಳೆ ಬೆಳೆಯುವುದು ಹೇಗೆ ಹಾಳು ಅಲ್ವಾ? ಹಾಗಾಗಿ ನಾನು ಕುಡಿದಕ್ಕೆ ಪ್ರಾರಂಭ ಮಾಡಿದ್ಯಾಕೆ ಎನ್ನುವುದ್ರ ಬಗ್ಗೆ ಯಾರು ಸೂಕ್ಷ್ಮವಾಗಿ ಅವಲೋಕನ ಮಾಡಲೇ ಇಲ್ಲ. ತಲೆಬಿಸಿಯು ತಲೆಬಿಸಿ. ಹಾಗಾಗಿ ರಾಮರಾಜ್ಯದ ಕನಸನ್ನು ಕಂಡ ಕನಕಗಿರಿಯಲ್ಲಿ ಎಲ್ಲ ರಾಮರಾಜ್ಯವ ಒಂದ್ ಕಡೆ ನೀರಿಲ್ಲ ಅಂತ ಬಪ್ಪೆ, ಒಂದ್ ಕಡೆ ಉಣ್ಣುವುದಕ್ಕೆ ಅನ್ನ ಇಲ್ಲವದಾಗಿ ಬಪ್ಪೆ. ಇವರೆಲ್ಲ ಸಮಸ್ಯೆಗಳ ಪರಿಹಾರ ಮಾಡುವುದಕ್ಕಾಗಿ ಸ್ವಲ್ಪ ಸ್ವಲ್ಪ ಮನೆ ತಕೊಳತ್ತಿರಲ್ಲ, ಸ್ವಲ್ಪ ಸ್ವಲ್ಪ ತಕೊಳ್ತಿರಲ್ಲ. ಈಗ ಹನಿ ಹನಿ ಕೂಡಿ ಮುಗಿದೋಯ್ತು. ನಾನು ತೀರ್ಮಾನ ಮಾಡಿದ್ದೆ ನೀವು ಬುಳ್ಳ ಅಲ್ಲ, ನಾನು ನಾಳೆಯಿಂದ ಕುಡಿಯುವುದಿಲ್ಲ, ನಾಳೆಯಿಂದ ಕುಡಿಯುವುದಿಲ್ಲ. ಓ ನಾಳೆಯಿಂದ ಕುಡಿಯುದಿಲ್ಲ ಅನ್ನೋ ಸಂತೋಷಕ್ಕೆ ಕುಡಿಯುವುದು ಅಷ್ಟಕ್ಕೆ ಕೇಳು. ನನ್ನ ಯೋಗ್ಯತೆ ಬಗ್ಗೆ ಹೇಳುವುದನ್ನು ಕಡಿಮೆ ಉಂಟೇನ? ಪ್ರಾರಬ್ಧಕ್ಕೆ ಸಾಮಂತ ಅರಸನಾಗಿದ್ದೇನೆ ನಾನು. ಹಾಗಿರುವಾಗಲೂ ಒಂದಲ್ಲ ಒಂದು ದಿವಸ ಅವಕಾಶ ಸಿಕ್ಕಿದಾಗ ನಾನು ಯಾರೊಂದಾಗಿ ತೋರಿಸಿಕೊಳ್ತೇನೆ. ಏನಾದರೂ ವಿಶೇಷ ಉಂಟೇನೋ? ವಿಶೇಷ ಹೌದು.
ಮನೆ ನನ್ನದ್ದೆಂದು ಭಾವಿಸಬೇಡ, ನಿನ್ನ ಮನೆ ಎಂದು ಭಾವಿಸಿ. ನಿಮಗೆ ಏನು ಬೇಕು ಅದನ್ನೆಲ್ಲ ನೀನು ಕೇಳಿ ಪಡೆದ ಜೊತೆಯಲ್ಲಿ ನಿನ್ನ ಜೊತೆಗೆ ಬಂದವನಿಗೆ ಏನಾದ್ರೂ ಬೇಕಾದ್ರೆ ತರುವ ಸ್ಥಿತಿಯಲ್ಲಿ ಕಾಣೋದಿಲ್ಲ. ತೊಂದ್ರೆ ಇಲ್ಲಪ್ಪ, ಈ ಬಲ್ಪ ಬಿಟ್ಟು ನನ್ನ ಸುಟ್ಟಕ್ಕೆ ನೀನು ಕೈ ಹಾಕುತ್ತೀಯ, ನನಗೆ ಬೇರೆ ಇಲ್ಲ. ಯಾಕಂದ್ರೆ ಸುಟ್ಟಿಲ್ಲ ಅಂತ ಎಷ್ಟೋ ಏನಂತ ನಮ್ಮ ಸುಟ್ಟು ಕೈ ಹಾಕಿದ್ದಾರೆ. ನಾನು ಬೇರೆ ಬರೆದ ಕಾರಣ ಅವರನ್ನು ಅವನತ್ತೆ ಒಂದು ಹೋಗಿದ್ದಾರೆ. ಏನಾದ್ರೂ ಅದಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ಹೋಗಿದ್ರೆ ಬಹುಶಃ ನಾನು ಅವ್ರು ಹಾಗೆ ಹಾಕಿದ್ನೋ ಇಲ್ಲಿ ಗೊತ್ತಿಲ್ಲ. ಅಂತ ನಾನು ಭಾವಿಸಿಕೊಂಡಿದ್ದೆ. ಅವ್ರು ಒಳ್ಳೇದು ಆದಿದ್ದಕ್ಕಾಗಿ ನಮ್ಮ ದುಟ್ಟ ಕೈ ಹಾಕಿದ್ರೆ ಅವ್ರು ಹಾಗಾಗಿದ್ದಾರೆ. ನೀವು ದುಟ್ಟ ಕೈ ಹಾಕುದಾದ್ರೆ ತೊಂದರೆ ಇಲ್ಲ. ಇಲ್ಲ ಹೇಳ್ಬಿಟ್ಟು ವಿಚಾರ ಅದಲ್ಲ. ಅದು ಒಂದು ವಿಷಯ ಗೊತ್ತುಂಟ. ಯಾವ್ದ ಇವತ್ತುವರೆಗೆ ನಾನು ಯಾರ್ಯಾರು ದುಟ್ಟ ಕೈ ಹಾಕಿದ್ದೇನೋ ಅವ್ರ ಹತ್ರ ಉದ್ದಾರ. ಹಾಗಾದ್ರೆ ಪ್ರಶ್ನೆ ಕೊನೆ ಅಂತ ಕೇಳಪ್ಪ, ಕೇಳ್ಬೇಕು, ಕೇಳಿ ಈಗ ನೀನು ಬರುವಾಗ ಏನು ಕುಡಿದು ಬಂದವನ ನೆನಪಿದ್ದೆ ನಿನಗೆ. ಯಾಕಂದ್ರೆ ಕತ್ತು ನಿನ್ನತ್ತು, ಕುಡಿಸುವವರು ಇನ್ನೊಬ್ಬರು. ಹಾಗಂತ ಕುಡಿಸುವವನಿಗೆ ಏನೂ ಆಗಲಿಲ್ಲ. ಈಗಲೂ ಅಧಿಕ ಪ್ರಸಂಗ ಮಾಡ್ತಾ ಇದ್ದ. ನಮ್ಮ ಎಷ್ಟು ಮನೆ ಹಾಳು ಮಾಡ್ತಾವ ನಮಗೆ ಗೊತ್ತಿಲ್ಲ. ಈಗ ನಿನ್ನ ಮನೆ ಹಾಳಾದ್ರೆ ತೊಂದರೆ, ಅವನು ಉದ್ದಾರ ಆದ್ರೆ ಸಾಕು ಎನ್ನುವ ಅಂತವ್ರ ಸಂಖ್ಯೆ ಹೆಚ್ಚಾಗಿದೆ. ಈಗ ನಿಮ್ಮನ್ನ ಎಷ್ಟೋ ದಿನ ಸಂಪರ್ಕಿಸಬೇಕು ಅಂತ ನಾನು ಆಸೆಪಟ್ಟೆ. ನನ್ನ ಮಾತು ನೀವು ಕೇಳುವುದಿಲ್ಲ, ನಿಮ್ಮಂತ ಹಿರಿಯವರು ಹೇಳಿದ್ರೆ ಮಾತು ಕೇಳಬಹುದು ಅನ್ನೋ ಆಸೆಯಿಂದ ನಾನಿದ್ದೆ. ಅಂತ ಕಾಲ ಇವತ್ತು ಒದಗಿ ಬಂದಿದೆ ಅಂತ ತಿಳ್ಕೊಳ್ತೇನೆ. ಅದೇನು ಹಿತ ನೋಡಿ ಹೇಳಬೇಕು ಅಂತ ಹೇಳಿದ್ರಲ್ಲ ಅವನಿಗೆ, ಖಂಡಿತ ಹೇಳಿ. ಅದೇ ನನ್ನ ಬಗ್ಗೆ ಗುಂಪಿನ ಮಾತಾಡಬೇಡಿ.
ತಲೆ ಬಿಸಿ ಕಡಿಮೆ ಆಗ್ತದೆ ಕುಡಿ ಅಂತ ಹೇಳುತ್ತಾ ಇವ ನನಗೆ ಯಾರು ಹೇಳುತ್ತೆ ನಿನಗೆ? ಈ ಸಮಾಜದಲ್ಲಿ ನಿಜವಾಗಿಯೂ ಮದ್ಯ ಯಾವತ್ತು ಕೆಟ್ಟದ್ದೆಂಬುದಾಗಿ ಆಕ್ಷೇಪ ಮಾಡಬಾರದು. ಹಾಗಂತ ಕುಡುಕರೆಲ್ಲರೂ ಕೆಟ್ಟವರಲ್ಲ, ಹಾಗಂತ ಕೆಟ್ಟವರು ಅನೇಕ ಮಂದಿ ಇದ್ದಾರೆ. ಕುಡಿದು ಕುಡಿತ ಎನ್ನುವುದಕ್ಕೆ ಹಿತ ಎನ್ನುವುದು ಬೇಕು, ಮಿತಿ ಎನ್ನುವುದು ಬೇಕಾಗುತ್ತದೆ. ಅದರಲ್ಲಿ ಖಂಡಿತವಾಗಿ ಅದು ಕೆಟ್ಟದ್ದಾಗಿ ಪರಿಣಮಿಸುವುದರ ದೇಹದ ಮೇಲೆ ಯೋಚನೆ ಮಾಡು. ಈಗ ಸಂತೋಷಕ್ಕಾಗಿ ಸಂತೋಷಕೂಟ ಎಂಬುದು ಹೊಸ ವರ್ಷ ಬಂತೆಂದಾಗ ಕುಡಿಯುವರಿದ್ದಾರೆ, ಮದುವೆಯಾದಾಗ ಕುಡಿಯುವರಿದ್ದಾರೆ, ಸತಿಗೆ ಸೀಮಂತ ಎಂದು ಕುಡಿಯುವರಿದ್ದಾರೆ, ಗಂಡು ಮಗು ಹುಟ್ಟಿ ಅನ್ನೋ ಕಾರಣ ಕುಡಿಯುವರಿದ್ದಾರೆ, ಅಧಿಕಾರ ಸಿಕ್ಕಿ ಅನ್ನೋ ಕಾರಣಕ್ಕೆ ಕುಡಿಯುವರಿದ್ದಾರೆ. ಸಂತೋಷಕ್ಕಾಗಿ ಕುಡಿಯುವ ಕೂಟ ಒಂದಾದರೆ ಇನ್ನೊಬ್ಬರು ಕಷ್ಟವಂತೆನ್ನುವ ಕಾರಣಕ್ಕಾಗಿ ಅಪಾರವಾದಂತಹ ಸಾಲವಾಗಿ ಕುಡಿಯುವರಿದ್ದಾರೆ. ಮನೆ ಕಟ್ಟಲಿಕ್ಕೆ ಹಣವಿಲ್ಲ ಎನ್ನುವ ಕಾರಣಕ್ಕಾಗಿ, ಮನೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಸೂರುಭಾಗ್ಯವೂ ನನಗಿಲ್ಲವಲ್ಲ ಎಂದು ಕುಡಿಯುವರಿದ್ದಾರೆ. ಹೆಂಡತಿಯ ಮಕ್ಕಳ ಕೊರಳ ಮಾಂಗಲ್ಯವನ್ನು ಮಾರಾಟ ಮಾಡಿ ಕುಡಿಯುವರಿದ್ದಾರೆ. ಹಾಗಾದ್ರೆ ಅದಕ್ಕೆ ಏನಾಗ್ತ ಹೇಳು? ಅದು ಒಂದು ಬದುಕ. ಅದು ಕುಡಿತದಲ್ಲಿ ಆಗುವಂತಹ ಅಪಾರವಾದಂತಹ ನಷ್ಟವನ್ನು ವಿಚಾರ ಮಾಡು. ಆರ್ಥಿಕವಾದಂತಹ ನಷ್ಟ, ದೈಹಿಕವಾದಂತಹ ನಷ್ಟ, ಸಾಮಾಜಿಕವಾದಂತಹ ನಷ್ಟ. ಸಮಾಜದಲ್ಲಿ ಕುಡುಕನನ್ನು ಯಾರೂ ಅವರನ್ನು ಪರಿಗಣಿಸುವುದಿಲ್ಲ, ಕಡೆಗಣಿಸುವ ಸಂಖ್ಯೆಯೇ ಹೆಚ್ಚು. ಆದ್ದರಿಂದ ಸಾಮಾಜಿಕ ನಷ್ಟ, ಹಾಗೆ ದೈಹಿಕವಾದಂತಹ ನಷ್ಟ. ದಿನೇ ದಿನೇ ನೋಡು, ನಿನ್ನ ದೇಹ ಎಷ್ಟು ಕಚವಾಗಿದೆ, ನನಗೂ ನಿನಗಿರುವ ವ್ಯತ್ಯಾಸ ಗ್ರಹಿಸು ನೀನು. ಹಾಗಿರುವಾಗ ನೀನು ದೈಹಿಕವಾದಂತಹ ನಷ್ಟವನ್ನು ಅನುಭವಿಸ್ತಾ ಇದ್ದೇನೆ. ಬುದ್ಧಿ ಈ ರೀತಿಯಲ್ಲಿ ಮದ್ಯಪಾನವನ್ನು ಮಾಡಿದಂತಾದ್ರೆ ಬುದ್ಧಿ ಮಾಂದ್ಯವಾಗುತ್ತದೆ, ಆಯುಷ್ಯ ಕ್ಷೀಣವಾಗುತ್ತದೆ, ಸಮಾಜದಲ್ಲಿ ಮರ್ಯಾದೆ ಹೋಗುತ್ತದೆ, ಆರ್ಥಿಕವಾಗಿ ನಷ್ಟವಾಗುತ್ತದೆ. ಆದ್ದರಿಂದ ಇನ್ನಾದರೂ ಬದುಕಲಿ ನಿನ್ನ ದಿನ ದೊರೆಯ ಬದಲಿ ಸೈ ಪ್ರಜೆಗಳಾಸಿ ಪ್ರಧಾನ ಸೇನಾಪತಿ ನೀನಾಗುವೆ, ಪ್ರಜೆಗಳಾಸಿ ಪ್ರಧಾನ ಸೇನಾಪತಿ ನೀನಾಗುವೆ. ವಿಚಾರ ಮಾಡುವ ಶಕ್ತಿಯಿಂದ ಉಂಟು ಅಂತಾದ್ರೆ ಇನ್ನಾದರೂ ದಿನ ತೆರೆಯ ಬದಲಿಸು. ಬೆಳಿಗ್ಗೆದ್ದ ಕ್ಷಣದಲ್ಲಿ ಮಧ್ಯಕ್ಕೆ ಶರಣು ಹೋಗಬೇಡ, ಸಮಾಜ ಮಧ್ಯಕ್ಕೆ ನೀನು ಹೋಗಬೇಕು. ಸಮಾಜವನ್ನು ಗುರುತಿಸುವಂತಹ ದೃಷ್ಟಿಯನ್ನು ನೀಡಿಕೊಳ್ಳಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಮೇಲು ಕೀಳು ತಾರತಮ್ಯತೆಗಳು ಇದು ಸ್ವಾಭಾವಿಕ ಹೌದು. ಆದ್ರೆ ಹಿರಿಯರಲ್ಲಿ ಗೌರವ, ದೇವರಲ್ಲಿ ಭಕ್ತಿ, ಕಿರಿಯರಲ್ಲಿ ಪ್ರೀತಿ ವಿಶ್ವಾಸ, ದೀನ ದಲಿತರನ್ನು ಕಂಡಾಗ ಅನುಕಂಪ ಅವರ ಮೇಲೆ ಇರಬೇಕಾಗುತ್ತದೆ ಕಲೆಯ. ಇದನ್ನು ಮಾನವೀಯತೆ ಅಂತ ಹೇಳುತ್ತಾರೆ. ಯಾಕೆಂದ್ರೆ ಭಗವಂತ ನಮ್ಮನ್ನು ಮನುಷ್ಯನಾಗಿ ಹುಟ್ಟಿಸಿದ್ದಾನೆ. ಯಾಕೆ ಸಕಲ ಜೀವರಾಶಿಗಳಲ್ಲೂ ಶ್ರೇಷ್ಠವಾದಂತಹ ಮಾನವಂತನಾಗಿ ಬದುಕುವ ವ್ಯಕ್ತಿ ಯಾರು ಕೇಳಿದ ಜೀವ ಯಾವುದು ಕೇಳಿದೆ? ಅದು ಮನುಷ್ಯ ಮಾತ್ರ. ನಾವು ಮನುಷ್ಯರಾಗಿಯೇ ಬದುಕಬೇಕು ಬಿಟ್ರೆ ನಮ್ಮ ಬದುಕು ಪ್ರಾಣಿಗಿಂತಲೂ ಆಚೆ ಆಗಬಾರದು. ನಮ್ಮ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಅನೇಕ ಅನೇಕ ಅವಕಾಶಗಳು ಉಂಟು. ಭಗವಂತ ನಮಗೆ ನಾಲಿಗೆಯನ್ನು ಕೊಟ್ಟಿದ್ದಾನೆ. ಯಾಕೆ ಇನ್ನೊಬ್ಬರಿಗೆ ಕೆಟ್ಟದನ್ನು ನುಡಿಯಬೇಕೆಂಬುದಾಗಿ ಅಲ್ಲವೇ ಅಲ್ಲ. ದೇವರ ಸ್ಮರಣೆಯನ್ನು ಮಾಡು ಎನ್ನುವ ಕಾರಣಕ್ಕಾಗಿ ಕಿವಿಗಳನ್ನು ಕೊಟ್ಟಿದ್ದಾನೆ. ಯಾಕೆ ಯಾವುದೋ ಕರ್ಕಶವಾದಂತಹ ಸ್ವರಗಳನ್ನು, ಯಾವುದೋ ಬೇಡದಿದ್ದವರ ಮಾತನ್ನು ಕೇಳಬೇಕೆನ್ನುವ ಕಾರಣಕ್ಕೆ ಕೊಟ್ಟದ್ದಲ್ಲ. ಒಳ್ಳೆ ಒಳ್ಳೆ ಕೀರ್ತನೆಗಳನ್ನೆಲ್ಲ ಕೇಳು ಎನ್ನುವ ಕಾರಣಕ್ಕಾಗಿ ನಾಲಿಗೆಯನ್ನು ಕೊಟ್ಟ. ಮೊದಲು ಹೇಳಿದ ಹಾಗೆ ಕೆಟ್ಟ ಮಾತನಾಡಲಿಕ್ಕಾಗಿ ಅಲ್ಲ. ಇನ್ನು ಭಗವಂತ ಕೈಗಳನ್ನು ಕೊಟ್ಟಿದ್ದಾನೆ ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಅಲ್ಲ, ಪರಸೇವೆಯನ್ನು ಮಾಡಲಿಕ್ಕಾಗಿ, ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ಬರೋವರಾಡಿದ ಮಾತು ಕೇಳಿದ್ದೇನೆ, ಪರೋಪಕಾರಾರ್ಥಾಯ ಇದಂ ಶರೀರಂ. ಇಡೀ ನಮ್ಮ ಜೀವನದ 24 ತಾಸುಗಳಲ್ಲಿ ಕೇವಲ ಒಂದು 10 ಕ್ಷಣವಾದರೂ ಕೂಡ ನಮಗಾಗಿ ಅಲ್ಲ, ಬರರಿಗಾಗಿ ನಮ್ಮ ಸೇವೆಯನ್ನು ಕೊಡಬೇಕು. ಸತ್ಯ ಹೇಳ್ತೇನೆ ನಾನು, ಇದಿಷ್ಟು ನನಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಅಷ್ಟು ಪುಸ್ತಕ ತಂದು ಕೊಟ್ಟಿದ್ದೆ ಅವನಿಗೆ. ಇದೆಲ್ಲ ಒಳ್ಳೆದರ ಓದು, ತಮ್ಮ ಓದು ಓದಕ್ಕೆ ಸಮಯ ಇರಬೇಕಲ್ಲ. ಮೊದಲೇ ದಿನ ಹೊಟ್ಟೆ ತುಂಬಾ ಅವನಿಗೆ ಕುಡಿಸಿ ಆಮೇಲೆ ಪುಸ್ತಕ ತಂದು ಕೊಟ್ಟರೆ ಅವನ್ನು ತಲೆಯಲ್ಲಿ ಇಟ್ಕೊಳ್ತೇನೆ ಬಿಟ್ಟರೆ. ಇಲ್ಲ, ನೀವು ಹೇಳಿದ್ದನ್ನು ಹೇಳಿದ್ದೇನೆ. ಬೆಳಗಿನ ಜಾವ ಬೆಳಗಾವ ಮುಂಚೆನೆ ಹಾಗೆ ಮಧ್ಯಕ್ಕೆ ಶರಣ ಹೋಗ್ಬೇಡ, ಎಲ್ಲರೂ ನೋಡ್ತಾರೆ. ಮಧ್ಯಾಹ್ನ ಹೋಗು, ಅಷ್ಟೊತ್ತಿಗೆ ಯಾರು ಬರುದಿಲ್ಲ. ಈ ಸಂಜೆಗೂ ಹೋಗ್ಬೇಡ, ಬೆಳಗ್ಗೆಗೂ ಹೋಗ್ಬೇಡ, ಮಧ್ಯಾಹ್ನ ಒಂದು ಹೋಗಿ ಹೇಳಿದ್ದೆ. ನನ್ನ ಮತ್ತೆ ಕೇಳಲಿಲ್ಲ, ಹೇಳಿಲ್ಲ. ನನಗೆ ಅರ್ಥ ಆಗ್ತದೆ, ನಿನ್ನಿಂದ ಅರ್ಥ ಹಾಳಾಗಿ ನಿನ್ನಿಂದ ಇಲ್ಲ. ನಿನಗೆ ಬಹಳ ಕಾಲ ಇಲ್ಲ, ಈಗ ಮದುವೆ ಆಗಿದೆ ನಿನಗೆ. ಹೇಳ್ಬೇಡ, ನೀನು ಮದುವೆ ಆಗುತ್ತೆ ಹೌದು ಅಂತಾದ್ರೆ ಇಷ್ಟು ದಿವಸ ಕುಡಿದು ನಿನ್ನ ಮನೆಗೆ ಹೋಗುವಾಗ ನಿನ್ನ ಹೆಂಡತಿ ನಿನ್ನ ಹೇಗೆ ನೋಡಿಕೊಳ್ತಾ ಇದ್ದಳು? ಕುಡಿತವನ್ನು ಬಿಟ್ಟು ನೀನು ಆ ಮನೆಗೆ ಹೋಗು, ಆವಾಗ ಹೊಸ ಬದುಕಿ ಬೇರೆ.
ಹಾಗಾಗಿ ಹೊಸ ಬದುಕಿಗೆ ಇನ್ನಾದ್ರೂ ಹೆಜ್ಜೆ ಇಡ್ತೇನೆ ಎನ್ನುವಂತ ಭರವಸೆಯನ್ನು ಕೊಟ್ಟು ಬದುಕನ್ನು ಬದಲಾಯಿಸು. ನೀನು ಕ್ಷಮಿಸು ಮಿತ್ರ ನನ್ನನ್ನು, ನಾನು ಕುಡಿದು ಹಾಳಾಗಬೇಕು ಅಥವಾ ಜೀವನ ವಿಲಾಸದಲ್ಲಿ ಕಳೆಯಬೇಕು ಅಂತ ಆಲೋಚನೆ ಮಾಡಿದವನಲ್ಲ, ಖರ್ಚು ಮಾಡಬೇಕು ಅಂತ ಮಾಡಿದ್ದು ಸಹಾಯ. ಹೆತ್ತವರನ್ನು ಕಾಣಲಿಲ್ಲ ನಾನು, ನನ್ನನ್ನು ಸಾಕಿ ಸಲಹಿದಂತ ಅಣ್ಣ ತಮ್ಮರಿಲ್ಲ. ಎಷ್ಟೊತ್ತು ಇದೊಂದು ಹೆಣ ನನ್ನನ್ನು ಕಾಪಾಡ್ತಾವ, ಇನ್ನು ಬಿಟ್ಟ ಮೇಲೆ ಬದುಕಿಲ್ಲ ನನಗೆ. ಆದ್ರೆ ರಾಜ್ಯದಲ್ಲಿ ಒಳ್ಳೆ ರೀತಿ ರಾಜ್ಯಭಾರ ಮಾಡಬೇಕೆನ್ನುವಂತ ಆಸೆ ಇದ್ರು ಸಾಮಂತ ಅರಸ ನಾನು ಮಿತ್ರ. ರಾಜ್ಯವನ್ನು ಒಳಿತನ್ನು ಮಾಡಬೇಕೆಂದಾಗಿ ಇದ್ದಿದ್ದ ರಾಜ್ಯದವರಿಂದಲ ಸಾಲವನ್ನು ತೆಗೆದುಕೊಂಡು ಬಂದೆ. ಸಮಸ್ಯೆ ನೀವು ಪ್ರಜೆಗಳಿಗೆ ಸಾಲ ಕೊಡುದಲ್ಲ, ಪ್ರಜೆಗಳತ್ರ ಸಾಲ ತಗೊಂಡ ಪರಿಸ್ಥಿತಿ. ದಿನ ದಿನ ರೈತರ ಆತ್ಮಹತ್ಯೆ ಹೆಚ್ಚಾಗ್ತಾ ಉಂಟು, ಕುಡಿಯುವುದಕ್ಕೆ ನೀರಿಲ್ಲ, ಬರಗಾಲ ಪೀಡಿತವಾದಂತ ನಮ್ಮ ನಾಡನ್ನು ಸರಿಪಡಿಸುವುದು ಹೇಗೆ ಎನ್ನುವ ಸಮಸ್ಯೆ ತಲೆಯ ಮೇಲೆ ಬಂದಾಗ ಮಧ್ಯಕ್ಕೆ ಶರಣು ಹೋಗಿದ್ದೇನೆ ಬಿಟ್ಟರೆ ಮತ್ತೆ ಬೇರೆ ಅಲ್ವೋ? ಅದಕ್ಕೆ ಅದು ಒಂದೇ ಪರಿಹಾರ ಅಲ್ಲ ಗೆಳೆಯ. ಯಾಕಂದ್ರೆ ಕುಡಿದು ಯಾವತ್ತು ಸಾಲ ಕೇಳಿಕ್ ಹೋದ್ರೆ ಯಾರೂ ಸಾಲ ಕೊಡುವುದಿಲ್ಲ. ಸಾಲವನ್ನು ಪಡೆದವನು ಸಾಲಗಾರನು ಪಡೆದವನು ಸಾಲಗಾರನ ಕಣ್ಣು ತಪ್ಪಿಸಿ ಯಾವತ್ತು ತಿರುಗಬಾರದು. ಸಾಲಗಾರನು ಎದುರದಲ್ಲೇ ತಿರುಗಿದ್ರೆ ಯಾರು ಅವನ ಕುರಿತಾಗಿ ಏನು ಹೇಳಲಿಕ್ಕಿಲ್ಲ, ಇನ್ನೆಲ್ಲ ನಾಳೆ ಕೊಡಬಹುದೆಂಬುದಾಗಿ ಸಾಲವನ್ನು ಪಡೆದು ಹೊಟ್ಟೆ ತುಂಬ ಕುಡಿದು ಅವನ ಕಣ್ಣು ತಪ್ಪಿಸಿ ನಾಳೆ ಮತ್ತೊಂದು ಕಡೆ ಸಾಲಕ್ಕೆ ಹೋಗಬಾರದು. ಸಾಲ ಮಾಡಿ ಒಂದೇ ಕಡೆ ಸಾಲ ಮಾಡಿ ನಾನು ಹಾಗೆ ಮಾಡುವಂತ ಆಲೋಚನೆ ಮಾಡಿದೆ. ಆದ್ರೆ ಸಾಲ ಕೇಳಕ್ಕೆ ಹೋಗುವಾಗ ಯಾವತ್ತು ಕುಡ್ಕೊಂಡು ಹೋಗಲಿಲ್ವ ಮಿತ್ರ? ನಾನು ಕುಡಿದು ಬರಬಾರದು ಹೋಗಿದ್ದು ಅಲ್ಲಿಗೆ ನೋಡಿದ್ದ. ಇನ್ನಾದ್ರೂ ಇವತ್ತಿನ ಮೊದಲುಗೊಂಡು ಕುಡಿತವನ್ನು ಬಿಟ್ಟು ಅದಕ್ಕೆ ನಾನು ಶರಣಾಗುವುದಿಲ್ಲ ಎಂದು ಒಳ್ಳೆಯವನಾಗಿ ಬದುಕ್ತಿ ಅಂತ ಆದ್ರೆ ಯಾರೋ ಸಾಲಗಾರ ನನ್ನ ಮನೆಗೆ ಬರುವವರು ಅಷ್ಟು ಸಾಲ ಅವ್ರು ತೀರ್ಸ್ಕೊಡ್ತಾರೆ ಹರಿಕೆ ಉಂಟು. ಯಾರು ಬರ್ತಾರೆ ಅಂತ ಕೇಳಿದ್ಬಿಟ್ಟು ತೀರ್ಸ್ತಾ ಅಂತ ಹೇಳಲಿಲ್ಲ. ಹಾಗೊಮ್ಮೆ ನಾನು ಹೇಳಿದ್ರು ಅಲ್ಲ ಅಂತ ಹೇಳೋರು ನನ್ನ ಬಿಟ್ಟೆ ಅಲ್ಲ. ಮತ್ತೆ ನೀವು ಕುಡಿದು ಬಿಟ್ಟೆ ಸಾಲ ತೀರ್ಸ, ನಾನು ನಾಳೆಯಿಂದ ಕೊಡುದು ಇನ್ನಾದ್ರೂ ದಿನಚರಿಯ ಬದಲಿಸು. ಖಂಡಿತ ಹೌದು ಮಿತ್ರ, ನೀನು ನನ್ನ ಬಗ್ಗೆ ಇಷ್ಟು ಆಲೋಚನೆ ಮಾಡ್ತೀಯಂಬಲಿಗೆ ನೀ ನನ್ನ ಬಂಧು ಅಲ್ಲ, ನೀನ್ ನಿನ್ನ ಬಗ್ಗೆ ಅಂತ. ನಮ್ಮದೊಂದು ಸ್ವಭಾವ, ಒಂದು ರೀತಿಯಲ್ಲಿ ಮಾನವರು ಪ್ರತಿಯೊಬ್ಬರು ಕೂಡ ನಾವು ಬದುಕಬೇಕು ಅವರು ಬದುಕು ಅಂತ ಹೇಳುವ ನಾನು. ಅದರೊಳಗೆ ನನ್ನ ಆತ್ಮೀಯ ನೀನು ನೋಡ, ಅವನ ಕುಟುಂಬ ಇಲ್ಲಿ ಎಷ್ಟು ಹಾಳಾಗಿದ್ರು ನಿನ್ನಿಂದ ಅವ ಅವನಿಂದ ನೀನು ಹಾಳಾಗ್ತಾ ಇದ್ದೀರ. ನೋಡಪ್ಪ ನಿನ್ನ ಹೆಸರೇನ? ನನ್ನ ಹೆಸರು ಅವನ ಕಾಲದಲ್ಲಿ ಪುಣ್ಯಾತ್ಮನಾದಂತಹ ದಶರಥ ಚಕ್ರವರ್ತಿ ಒಬ್ಬ ಮಂತ್ರಿ ಇದ್ದಂತೆ. ಅವನ ಎಷ್ಟು ಒಳ್ಳೆಯ ಸಲಹೆ ಸೂಚನೆ ಕೊಡ್ತಾ ಇದ್ದವ ನೋಡು. ಅವನ ಹೆಸರೊಂದು ನಿನಗಿಟ್ಟು ಮರ್ಯಾದೆ ಕೇಳಿದ್ರು ಪುಣ್ಯಾತ್ಮ ಮರ್ಯಾದೆ ಅಂತ ಎಲ್ಲಿ ಪ್ರತಿಯಲ್ಲ ನಿನ್ನ ಮೇಲೆ ಆಣ ಮಾಡಿ ಹೋಗ್ತೇನೆ. ನಾ ನಾಳೆಯಿಂದ ಕುಡಿಯೋದು ಹೌದಾ? ಹಾಗಾದ್ರೆ ಬನ್ನಿ ಊಟ ಉಪಚಾರ. ದೇವರು ನಿಮ್ಮದು ಭಾವಚಿತ್ರ ಕೊಡು. ಇವತ್ತಿನವರೆಗೂ ನನ್ನ ಆತ್ಮೀಯರು ಎಷ್ಟು ಹೇಳಿದ್ರು ಅವನಿಗೆ ಬುದ್ಧಿ ಬರಲಿಲ್ಲ. ನೀವ್ ಹೇಳಿ ನೀವು ನಿಮ್ಮ ಹೆಸರಿಗೆ ಆಣೆ ಮಾಡಿದ್ನಲ್ಲ ತುಂಬಾ ಸಂತೋಷ ಆಯ್ತು. ಇಲ್ಲಪ್ಪ, ಈ ಭಾವಚಿತ್ರ ಹಿಡ್ಕೊಂಡು ಹೋಗಿ ಎಲ್ಲೆಲ್ಲ ಅಂಟಿಸ್ಲಿಕ್ಕೆ ಹೋಗುದು? ತಿಳ್ಕೊಳ್ಳಿಲ್ಲ ಬಿತ್ತಿ ಚಿತ್ರ ಅಂಟಿಸಬಾರದು. ಮನಸ್ಸಿನ ಚಿತ್ತದ ರೀತಿಯಲ್ಲಿ ಸಾಕು ಆ ಚಿತ್ರ ಗೊತ್ತಾಯ್ತಾನೆ. ನನ್ನ ಆತ್ಮೀಯನ ಎಷ್ಟು ವಿಶಾಲವಾದ ಗುಣ ಅಲ್ವೇನ? ಕುಡಿಯಬಾರದು, ಜೂಜನ್ನಾಡಬಾರದು, ಸತ್ಯನಾಗಿ ಬದುಕು, ಕಷ್ಟದಲ್ಲಿ ನಾನು ಕೈ ಜೋಡಿಸ್ತೇನೆ ಅಂತ ಹೇಳಿದ್ದ ಅಲ್ವಾ? ನೀನು ಕುಡಿಯುದು ಬಿಟ್ಟು ಎಷ್ಟು ದಿವಸ ಆದ್ರೂ ನಿನ್ನ ಸಾಲ ತೀರಿಸಿ ಯೋಚನೆ ಮಾಡಲಿಲ್ಲ. ಇದು ಒಂದು ಹೌದು ಪುಣ್ಯಾತ್ಮ, ಸಮಯ ಬಂದಾಗ ಆತ ಬರ್ತಾನೆ ಎನ್ನುವ ವಿಶ್ವಾಸ ಖಂಡಿತ ನನಗುಂಟು. ಮೊನ್ನೆ ದಿವಸ ಬರುವಾಗ ನಾನು ಹೇಳಿದ್ದ ಹಾಗೆ ಅಲ್ವಾ, ಮತ್ತೊಮ್ಮೆ ನೀನನ್ನ ಪುರಕ್ಕೆ ಬರಬೇಕು. ಈ ಕುಡಿತದಿಂದ ಹಾಳಾಗ್ತಾರೆ, ಜೂಜಿನಿಂದ ಹಾಳಾಗ್ತಾರೆ ಅಂತ ಹೇಳೋರೆಲ್ಲ ದೊಡ್ಡ ಹುಚ್ಚರು. ಯಾಕೆ ಮಾತಾಡ್ತಾರೆ?
ಹುಟ್ಟುವುದೊಂದು ದಿವಸ, ಸಾಯುವುದು ಮತ್ತೊಂದು ದಿವಸ, ಮಧ್ಯದಲ್ಲಿ ಮೂರು ದಿವಸದ ಬಾಳು. ಆತ್ಮೀಯ, ಧರ್ಮ ಧರ್ಮ ಇರುದಾಗಿ ಹೊರಟಂತ ಧರ್ಮರಾಜ ಕಾಡನ್ನು ಸೇರಿದ, ಸತ್ಯ ಸತ್ಯ ಇರುದಾಗಿ ಹೊರಟಂತ ಹರಿಶ್ಚಂದ್ರ ಸ್ಮಶಾನವನ್ನು ಕಾದ, ಯಾರಿಗೆ ಬೇಕು ಕೊನೆಯಲ್ಲಿ ಸುಖ ಅನುಭವಿಸಿದ್ರು. ಆದ್ರೆ ಪಟ್ಟಂತ ಪವಳೆ ಎಷ್ಟು ಕಷ್ಟದ ಸಂಕೀರ್ಣಗಳ ಎಷ್ಟು ಅದೆಲ್ಲ ಬೇಕಾ? ವಿಲಾಸದ ಜೀವನವೇ ಧ್ಯೇಯ ಉದ್ದೇಶ ಅಂದಾಗ ಆಲೋಚನೆ ಮಾಡಿದವ. ಸಮಸ್ಯೆ ಯಾರಿಗಿಲ್ಲ ಅಲ್ವಾ? ಬ್ರಹ್ಮನಿಗೆ ತನ್ನ ಕಪಾಲವನ್ನು ಕದುಕೊಂಡಿರುವಂತ ಚಿಂತೆ ಆದ್ರೆ, ಹರನಿಗೆ ಕಪಾಲವನ್ನು ಕಳೆ ತಚ್ಚಿದ್ದಲ್ಲ ಎಂದಾಗಿ ಚಿಂತೆ, ಇನ್ನು ಮನ್ಮಥನಿಗೆ ಸುಟ್ಟು ಬಪ್ಪನ ಅಂತಲ್ಲ ಎಂದಾಗಿ ಚಿಂತೆ, ನನಗ್ ಸ್ವಲ್ಪ ಸಾಲಗಾರ ಚಿಂತೆ ಉಂಟು. ಇಂದಲ್ಲ ನಾಳೆ ಅದನ್ನು ತಿಳಿಸಬೇಕಾಗ್ತದೆ. ಸಾಲಗಾರಿಗೂ ಗೊತ್ತಾಯ್ತು ನಮಗೆ.